ಊರಿಗೆ ರಾಷ್ಟ್ರಪತಿ ಬಂದರೂ ಕೂಡ ಮನೆಯಿಂದ ಹೊರಬರುವಂತಿಲ್ಲ. ದೂರದಲ್ಲಿ ನಿಂತು ರಾಷ್ಟ್ರಪತಿ ಅವರನ್ನ ನೋಡೋ ಹಾಗಿಲ್ಲ. ಜಿಲ್ಲಾಡಳಿತದ ಸೂಚನೆಗೆ ಮಡಿಕೇರಿಯ ಜನ ಕಂಗಾಲಾಗಿದ್ದಾರೆ. ಫೆಬ್ರವರಿ 6 ರಂದು ಮಡಿಕೇರಿಗೆ ರಾಷ್ಟ್ರಪತಿ ಭೇಟಿ ನೀಡತಾ ಇರುವ ಹಿನ್ನೆಲೆಯಲ್ಲಿ ಇಡೀ ದಿನ ಅಂಗಡಿ ಮುಂಗಟ್ಟು ಮನೆ ಬಾಗಿಲು ಕ್ಲೋಸ್ ಆಗಿರಬೇಕು. ಈ ಬಗ್ಗೆ ನಿಗಾ ಇಡೋದಿಕ್ಕೆ ಜಿಲ್ಲಾಡಳಿತದಿಂದ ನಗರಸಭೆಗೆ ಸೂಚನೆ ರವಾನೆಯಾಗಿದೆ. ಬೀದಿಯಲ್ಲಿ ಜನರ ಓಡಾಟವೂ ಇರೋದಿಲ್ಲ. ಬೀದಿಯಲ್ಲಿ ಜನರು ಓಡಾಡೋ ಹಾಗೂ ಇಲ್ಲ. ಪ್ರಾಣಿಗಳು ಕಾಣಿಸಿಕೊಳ್ಳುವಂತಿಲ್ಲ. ನಗರದ 4 ಮಾರ್ಗದಲ್ಲಿ ಸಂಚಾರದ ಗುರುತು ಮಾಡಿದ ಜಿಲ್ಲಾಡಳಿತ. ರಾಷ್ಟ್ರಪತಿ ಸಂಚರಿಸುವ ಮಾರ್ಗದಲ್ಲಿ ಸ್ಟ್ರಿಕ್ಟ್ ರೂಲ್ಸ್. ರಸ್ತೆ ಬದಿಯ ಮನೆ ಅಂಗಡಿ ಮಳಿಗೆಗಳಿಗೂ ಖಡಕ್ ಸೂಚನೆಯನ್ನ ನೀಡಲಾಗಿದೆ. ಮಡಿಕೇರಿ ನಗರಸಭೆ ಪೌರಾಯುಕ್ತ ರಾಮದಾಸ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಡಿಕೇರಿಯ ರಸ್ತೆ ರಿಪೇರಿ ಕಾರ್ಯವೂ ಕೂಡ ಮತ್ತೊಂದು ಕಡೆ ಚುರುಕನ್ನ ಪಡೆದುಕೊಂಡಿದೆ. ರಾಷ್ಟ್ರಪತಿಯವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 6 ರಂದು ಮಡಿಕೇರಿಗೆ ರಾಷ್ಟ್ರಪತಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ದಿನ ಅಂಗಡಿ ಮುಂಗಟ್ಟು ಮನೆ ಬಾಗಿಲು ಕ್ಲೋಸ್ ಆಗಿರಬೇಕು. ಈ ಬಗ್ಗೆ ನಿಗಾ ಇಡೋದಿಕ್ಕೆ ಜಿಲ್ಲಾಡಳಿತದಿಂದ ನಗರಸಭೆಗೆ ಸೂಚನೆಯೂ ಕೂಡ ಹೋಗಿದೆ. ಮಾನ್ಯ ರಾಷ್ಟ್ರಪತಿಗಳು ಆಗಮಿಸಿದ ದಿನದಂದು ಶನಿವಾರ ದಿನ ನಮಗೆ ಆದೇಶ ಆಗಿರುತ್ತೆ. ಅಲ್ಲಿ ಸಂಚರಿಸ್ತಕ್ಕಂಥ ಜಾಗದಲ್ಲಿ ಯಾವುದೇ ಹೋಟೆಲ್ಗಳಾಯಿತು, ರೆಸ್ಟೋರೆಂಟ್ಗಳು, ಶಾಪ್ಸ್ಗಳು, ಮನೆಗಳು, ಒಂದು ರೋಡಲ್ಲಿ ಒಂದು ನಾಯಿ ಬೀದಿ ನಾಯಿಗಳು ಆಯಿತು ಅಥವಾ ಹಸುಗಳಾಯಿತು ಯಾವುದೂ ಓಡಾಡಬಾರ್ದು. ಇದೆಲ್ಲ ಒಂದು ಭದ್ರತೆ ಮತ್ತು ಶಿಷ್ಟಾಚಾರ ಇದರ ದೃಷ್ಟಿಯಿಂದ ಇದನ್ನೆಲ್ಲನೂ ಸರಿಯಾಗಿ ಪಾಲನೆ ಮಾಡಬೇಕು ಅಂತೇಳಿ ನಮಗೆ ಕಟ್ಟುನಿಟ್ಟಿನ ಸೂಚನೆ ಬಂದಿರೋದ್ರಿಂದ ಸೊ ಆ ದಿನ ನಮಗೆ ಶನಿವಾರದ ಮಾರ್ನಿಂಗಿಂದ ಅಂದರೆ ಶುಕ್ರವಾರ ನೈಟು ಶಾಪ್ಸ್ಗಳನ್ನ ಕ್ಲೋಸ್ ಮಾಡಿದ ಮೇಲೆ ಶನಿವಾರ ಮಾರ್ನಿಂಗು ಯಾವುದೇ ಕಾರಣಕ್ಕೂ ಶಾಪ್ಗಳನ್ನು ಓಪನ್ ಮಾಡಬಾರ್ದು. ಶಾಪ್ಗಳಾಯಿತು, ಅವರ ಮನೆಗಳು ಅಥವಾ ಇನ್ನೊಂದು ಅಂಗಡಿ ಮುಂಗಟ್ಟುಗಳು, ಅಲ್ಲಿ ಕಾರ್ ಪಾರ್ಕಿಂಗ್ ಇರ್ಬೋದು, ಅಲ್ಲ ಇನ್ನಿತರ ವಸ್ತುಗಳಿರ್ಬೋದು, ಯಾವುದೇ ರೀತಿಯಲ್ಲಿ ಅವರು ಸಂಚರಿಸತಕ್ಕಂಥ ರೋಡ್ಗಳಲ್ಲಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕಿಶೋರ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿಶೋರ್, ಎಂಥ ಆದೇಶ ಇದು? ರಾಷ್ಟ್ರಪತಿಯವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಜನ ಓಡಾಡೋ ಹಾಗಿಲ್ಲ, ಮನೆಯಿಂದ ಹೊರಬರೋ ಹಾಗಿಲ್ಲ, ಏನ್ ಸೂಚನೆ ಇದು? ಸೌಜನ್ಯ, ಕೊಡಗು ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ವಾರ್ ಮ್ಯೂಸಿಯಂ ಉದ್ಘಾಟನೆ ಆಗ್ತಾ ಇದೆ. ಫೆಬ್ರವರಿ 6 ತಾರೀಕಿಗೆ ಉದ್ಘಾಟನೆಗೆ ರಾಷ್ಟ್ರಪತಿ ಬರ್ತಾರೆ ಅನ್ನುವಂತಹ ವಿಚಾರವನ್ನ ತಿಳಿದ ಜನ ಬಹಳ ಖುಷಿಯಾಗಿದ್ರು. ದೇಶದ ಪ್ರಥಮ ಪ್ರಜೆ ಜಿಲ್ಲೆಗೆ ಬರ್ತಾ ಇದ್ದಾರೆ. ಒಂದು ಮಹತ್ವಾಕಾಂಕ್ಷೆಯ ಇದು ಯುದ್ಧ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಖುಷಿ ಜನರಲ್ಲಿತ್ತು. ಆದ್ರೆ ಇತ್ತೀಚೆಗೆ ಜಿಲ್ಲಾಡಳಿತ ಹೊರಡುತ್ತಿರುವಂತಹ ಒಂದೊಂದು ಆದೇಶಕ್ಕೂ ಕೂಡ ಜನರನ್ನ ಆತಂಕಕ್ಕೀಡು ಮಾಡ್ತಾ ಇದೆ. ಯಾಕೆಂದ್ರೆ ರಾಷ್ಟ್ರಪತಿ ಬರುವ ದಿನ ಯಾರು ಕೂಡ ಬೀದಿಯಲ್ಲಿರಬಾರ್ದು. ರಾಷ್ಟ್ರಪತಿ ಸಂಚರಿಸುವ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಿಶ್ಶಬ್ದತೆ ಇರಬೇಕು. ಅಂಗಡಿ ಮುಂಗಟ್ಟುಗಳು ತೆರೆಯುವಂಗಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಇವನ್ನ ಶುಕ್ರವಾರ ಸಂಜೆಯನ್ನು ಕ್ಲೋಸ್ ಆಗುತ್ತೆ. ಅಲ್ಲ ನಂತರದಲ್ಲಿ ರಾಷ್ಟ್ರಪತಿ ಹೋದ ನಂತರವೇ ಎಲ್ಲ ಅಂಗಡಿ ಮುಂಗಟ್ಟುಗಳು, ಜೊತೆಗೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ನಗರಸಭೆ ಆಯುಕ್ತರಾದಂತಹ ರಾಮದಾಸ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಈ ಬಗ್ಗೆ. ರಾಷ್ಟ್ರಪತಿ ಮಡಿಕೇರಿಗೆ ಬಂದು ಹೆಲಿಪ್ಯಾಡ್ ನಿಂದ ಕಾರ್ಯಕ್ರಮಕ್ಕೆ ಹಾಜರಾಗುವಂತಹ ಮಾರ್ಗಕ್ಕೆ 4 ಪ್ರತ್ಯೇಕ ಮಾರ್ಗಗಳನ್ನು ಗುರುತು ಮಾಡಿದ್ದಾರೆ. ಒಂದು ಮೇನ್ ರೋಡ್ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಹೆಲಿಪ್ಯಾಡ್ ನಿಂದ ರಾಜ್ಯ ಸೀಟ್ ಮಾರ್ಗವಾಗಿ ಇಲ್ಲಿ ಯುದ್ಧ ಸ್ಮಾರಕಕ್ಕೆ ಹೋಗ್ತಾರೆ, ಅದೊಂದು. ಜೊತೆಗೆ ಆಲ್ಟರ್ನೇಟ್ ಆಗಿ 3 ಮಾರ್ಗವನ್ನ ಗುರುತು ಮಾಡ್ಕೊಂಡಿದ್ದಾರೆ. ಆ ಮಾರ್ಗದ ಎಲ್ಲ ಮಾರ್ಗದಲ್ಲಿ ಕೂಡ ರಸ್ತೆ ಅಂಚಿನಲ್ಲಿ ಇರುವಂತಹ ಮನೆಗಳನ್ನ ಮನೆಯ ಬಾಗಿಲು ತೆರೀಬಾರದು, ಜೊತೆಗೆ ಆ ಮಾರ್ಗದಲ್ಲಿ ಜನರ ಓಡಾಟ ಇರಬಾರ್ದು, ಪ್ರಾಣಿಗಳ ಓಡಾಟ ಕೂಡ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಅದನ್ನ ನಾವು ಪಾಲನೆ ಮಾಡ್ಲಿಕ್ಕೆ ಮುಂದಾಗಿದೆ ಅನ್ನೋ ಮಾತನ್ನು ರಾಮದಾಸ್ ಅವರು ಹೇಳ್ತಾರೆ. ಹೀಗಾಗಿ ಜನತೆ ಕೂಡ ಒಂದಷ್ಟು ಆತಂಕ ಇದಾಗಿದೆ. ಯಾಕಂದ್ರೆ ಈ ರೀತಿ ಒಂದು ರಾಷ್ಟ್ರಪತಿ ಬರ್ತಾ ಇದ್ದಾರೆ, ಯಾಕಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಜನ ಎತ್ತಾ ಇದ್ದಾರೆ. ರಾಷ್ಟ್ರಪತಿ ಇಷ್ಟು ಭದ್ರತೆಯಲ್ಲಿ ಇಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ರಾಷ್ಟ್ರಪತಿ ಬರುವ ಅಗತ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಜನ ಪ್ರಶ್ನೆಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಕಿಶೋರ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.